ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಏನು ಮೂರು ಭಾಗದಲ್ಲಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಒಂದನೇದ್ದು ಮಾಸಿಕ ಸಾಮರ್ಥ್ಯ, ಎರಡನೇದ್ದು ಅಂಕಗಣಿತ ಮತ್ತು ಮೂರನೇದ್ದು ಭಾಷಾಭ್ಯಾಸ. ಈಗ ನಾವು ಮಾನಸಿಕ ಸಾಮರ್ಥ್ಯದಲ್ಲಿ ಮೆಂಟಲ್ ಅಬಿಲಿಟಿಯಲ್ಲಿ ಭಾಗ ಒಂದು ನೋಡಿದ್ದೀವಿ. ಈಗ ಭಾಗ ಎರಡು, ಸುಮಾರು 10 ಭಾಗಗಳಿರ್ತಾವ. ಇವತ್ತು ನಾವು ಚರ್ಚೆ ಮಾಡುವಂಥದ್ದು ಭಾಗ ಎರಡು. ಭಾಗ ಎರಡರಲ್ಲಿ ಏನಿರ್ತದೆ, ಚಿತ್ರವನ್ನು ಹೊಂದಿಸು ಅಥವಾ ಫಿಗರ್ ಮ್ಯಾಚಿಂಗ್ ಅಂತ ಇರ್ತದೆ. ಒಂದು ಇಲ್ಲಿ ಚಿತ್ರ ಕೊಟ್ಟಿರ್ತಾರೆ, ಅದು ಹೇಗಿರ್ತದೆ ಅಲ್ಲ, ಸೇಮ್ ಈ ನಾಲ್ಕರಲ್ಲಿ ಒಂದಿರ್ತದೆ. ಆಮೇಲೆ ಉಳಿದ ಮೂರುಗಳು ಏನಾಗಿರ್ತವೆ, ಬೇರೆ ಬೇರೆ ಆಗಿರ್ತಾವ. ಅದನ್ನು ಹೇಗಿದೆ ಅಲ್ಲ, ಅದನ್ನು ಸೇಮ್ ಹೊಂದಾಣಿಕೆ ಇರುವಂಥದ್ದನ್ನು ನಾವು ಇವತ್ತು ಏನು ಮಾಡಬೇಕಾಗಿದೆ, ಚಾಯ್ಸ್ ಮಾಡ್ಕೋಬೇಕಾಗಿದೆ. ಮೊದಲನೇದಾಗಿ ಈ ಒಂದು ಚಿತ್ರ ಇದೆ, ಈ ಒಂದು ಚಿತ್ರ ಈ ಎ ಬಿ ಸಿ ಡಿಯಲ್ಲಿ ಹ್ಯಾಸ್ ಇಟ್ ಇಸ್ ಸೇಮ್ ಇರ್ತದೆ. ಈಗ ಒಂದೇದನ್ನು ನೋಡಿದಾಗ ಎದಲ್ಲಿ ಇಲ್ಲಿ ಸಿಯಲ್ಲಿ ಚಿಕ್ಕದಿದೆ, ಇಲ್ಲಿ ಭಾಳ ದೊಡ್ಡದಿದೆ, ಇದು ಅಲ್ಲ. ಈಗ ಬಿದಲ್ಲಿ ನೋಡಿದಾಗ ಅಲ್ಲಿ ಸಿ ಇದೆ, ಬಟ್ ಇಲ್ಲಿ ಏನಾಗಿದೆ, ರೌಂಡ್ ಆಕಾರ ಆಗಿದೆ, ಅದಕ್ಕೆ ಇದು ಕೂಡ ಅಲ್ಲ. ಇಲ್ಲಿ ಏನಾಗ್ತಾ ಇದೆ, ರೌಂಡ್ ಇದೆ, ಸಿ ಏನಾಗಿದೆ, ಇದೇನು ಸಿ ಇದೆ ಅಲ್ಲ, ಇದು ಇದು ಬಹಳ ಚಿಕ್ಕದು ಬಂದಿದೆ, ಅದಕ್ಕೂ ಇದು ಅಲ್ಲ. ಇಲ್ಲಿ ನೋಡಿದಾಗ ನಾವು ಎಲ್ಲ ಕರೆಕ್ಟ್ ಆಗಿದೆ, ಇದು ಹೇಗಿದೆ ಅಲ್ಲ, ಎಲ್ಲ ಎಫೆಕ್ಟ್ ಸೇಮ್ ಇರೋದ್ರಿಂದ ಆನ್ಸರ್ ಏನಾಗಿರ್ತದೆ, ಡಿ ಆಗಿರ್ತದೆ. ಓ ಎಮ್ ಆರ್ ಶೀಟ್ ಅಲ್ಲಿ ಕೂಡ ನಾವೇನ್ ಮಾಡ್ಬೇಕು, ಯಾವ ಆನ್ಸರ್ ಎ ಬಿ ಸಿ ಡಿ ಯಾವ ಇರ್ತದಲ್ಲ ಅದನ್ನೇ ನಾವು ಏನ್ ಮಾಡ್ಬೇಕಿರ್ತದೆ, ಅದನ್ನ ಚಾಯ್ಸ್ ಮಾಡ್ಕೋಬೇಕಾಗ್ತದೆ. ಇನ್ನ ಎರಡರಲ್ಲಿ ನೋಡಿದಾಗ, ಒಂದು ಎರಡನೇ ಉದಾಹರಣೆಯನ್ನು ನೋಡಿದಾಗ, ಇದು ಬಾಣ ಚಿಹ್ನೆಗಳಿದಾವ, ಇಲ್ಲೂ ಬಾಣ ಚಿಹ್ನೆಗಳಿದಾವ, ಇಲ್ಲೂ ಬಾಣ ಚಿಹ್ನೆಗಳಿದಾವ, ಇಲ್ಲೂ ಬಾಣ ಚಿಹ್ನೆಗಳಿದಾವ, ಇಲ್ಲಿಯೂ ಸೇಮ್ ಇದೆ. ಏನು ವ್ಯತ್ಯಾಸ ಇದೆ, ಚಿಕ್ಕ ಚಿಕ್ಕ ವ್ಯತ್ಯಾಸಗಳನ್ನ ಇಲ್ಲಿ ತೋರಿಸ್ತಿರ್ತಾರೆ, ನಾವು ಬಹಳ ಸೂಕ್ಷ್ಮವಾಗಿ ಕಂಡುಹಿಡಬೇಕಾಗ್ತದೆ. ಈಗ ಇಲ್ಲಿ ನಾಲ್ಕು ಬಾಣಗಳ ಏನಾಗಿದಾವ ಅಂದ್ರೆ ಮುಂದಿನ ತುದಿಗಳು ತುಂಬಿದವೆ, ಇಲ್ಲಿ ತುಂಬಿವೆ, ಇಲ್ಲಿ ಏನಾಗಿದೆ, ಬಾಣ ಉಲ್ಟಾಗಿದೆ, ಇಲ್ಲಿ ಇದು ಬರಲ್ಲ. ಇಲ್ಲಿ ಏನಾಗಿದೆ, ಇವೆರಡು ಬಾಣಗಳು ಖಾಲಿ ಇದಾವ, ತುಂಬಿದಿಲ್ಲ, ಮುಖಗಳು ಖಾಲಿ ಇದಾವ. ಇಲ್ಲಿ ಏನಾಗಿದೆ, ಚೌಕಾಕಾರ ಬಿಡಿದಾರೆ, ಇದು ಅಲ್ಲ, ಅಂದ್ರೆ ಉಳಿತ ಯಾವುದು, ಇದು ಎ, ಎಲ್ಲಾ ಮುಖಗಳು ತುಂಬಿದ ಬಾಣಗಳು ಇರಬೇಕು. ಇನ್ನು ಇದರಲ್ಲಿ ಆನ್ಸರ್ ಯಾವುದು, ಎ. ಇನ್ನು ನಾವು ಮೂರನೇ ಉದಾಹರಣೆಯನ್ನು ತಗೋಬೇಕಾದ್ರೆ, ಇಲ್ಲಿ ಎಲ್ಲಾ ಸ್ಥಿತಿಗಳು ಸೇಮ್ ಕಾಣ್ತವೆ, ಎ ಬಿ ಸಿ ಡಿ. ಇಲ್ಲಿ ಏನಾಗುತ್ತೆ, ಎದಲ್ಲಿ ಈ ಮಾರ್ಕ್ ಇಲ್ಲ, ಅದ್ರ ಇದ್ರೊಳಗಿಲ್ಲ, ಇಲ್ಲಿದೆ, ಅದಕ್ಕೆ ಇದು ಅಲ್ಲ. ಇನ್ನು ಇಲ್ಲಿ ನೋಡಿದಾಗ ಇದು ದಪ್ಪ ಆಕಾರದಲ್ಲಿದೆ, ಅದ್ರ ಇದೇನಾಗಿದೆ, ಬಹಳಷ್ಟು ತೆಳ ಆಕಾರ ಇರೋದ್ರಿಂದ ಇದಲ್ಲ. ಇಲ್ಲಿ ನೋಡಿದಾಗ ಇಲ್ಲಿ ಮೂರು ಗೆರೆ ಇಲ್ಲ, ಇಲ್ಲಿ ಎರಡು ಗೆರೆ ಇದಾವೆ, ಇಲ್ಲಿ ಏನಾಗಿದಾವೆ, ಮೂರು ಗೆರೆ ಇದಾವೆ, ಇದು ಅಲ್ಲ, ಎ ಅಲ್ಲ, ಬಿ ಅಲ್ಲ, ಮತ್ತು ಡಿ ಕೂಡ ಬರೋದಿಲ್ಲ. ಉತ್ತರ ಯಾವುದು, ಕರೆಕ್ಟ್ ಆಗಿ ಉತ್ತರ ಇರುವಂತದ್ದು ಸಿ, ಸರಿಯಾದ ಉತ್ತರ ಸಿ. ಇನ್ನು ಇಲ್ಲಿ ತ್ರಿಕೋನಗಳನ್ನು ಕೊಟ್ಟಿದ್ದಾರೆ, ನಾಲ್ಕು ಏನೋ ಉತ್ತರ ಅದರೊಳಗೆ ತ್ರಿಕೋನಗಳು ಕೊಟ್ಟಿದ್ದಾರೆ, ಅಲ್ಲಿ ತ್ರಿಕೋನ ಇದೆ, ಇದು ಹೇಗಿದೆ ಅಲ್ಲ, ಅದೇ ಸೇಮ್ ಅನ್ನ ಇದ್ರೊಳಗೆ ಒಂದಿರ್ತದೆ, ಉಳಿದದ್ದು ಏನಾಗಿರ್ತಾವ, ಬೇರೆ ಬೇರೆ ಆಗಿರ್ತಾವ. ಈಗ ಇಲ್ಲಿ ನೋಡಿದಾಗ ಮೇಲುಗಡೆ ಇದನ್ನಿದೆ, ಬಟ್ ಇಲ್ಲಿ ಎರಡು ಸೈಡ್ ಇದೆ, ಇಲ್ಲಿ ಎರಡು ಸೈಡ್ ಇಲ್ಲ, ಅದಕ್ಕಿದ ಅಲ್ಲ. ಇಲ್ಲಿ ಇಲ್ಲಿ ಎಡಗಡೆ ಇದೆ, ಇಲ್ಲಿ ಬಲಗಡೆ ಇರೋದ್ರಿಂದ ಇದು ಕೂಡ ಅಲ್ಲ. ಇಲ್ಲಿ ಏನಾಗಿದೆ, ಬಲಗಡೆ ಇದೆ, ಇಲ್ಲಿ ಇಲ್ಲ, ಇಲ್ಲಿ ಮೇಲೆ ಅಷ್ಟೇ ಇದೆ, ಇದು ಕೂಡ ಅಲ್ಲ. ಇದು ಮಾತ್ರ ಏನಾಗಿದೆ, ಪ್ರಶ್ನೆ ಹೇಗಿದೆಲ್ಲ, ಅದು ಸೇಮ್ ಚಿತ್ರ ಕೂಡ ಇದಿರೋದ್ರಿಂದ ಆನ್ಸರ್ ಯಾವ್ದಾಗಿರ್ತದೆ, ಡಿ ಆಗಿರ್ತದೆ. ಇನ್ನು ಇಲ್ಲಿ ನೋಡಿದಾಗ ಐದನೇ ಒಂದು ಮಾದರಿ ನೋಡಿದಾಗ ಭಾಗ ಎರಡರಲ್ಲಿ ಇಲ್ಲಿ ಕೆಳಗಡೆ ಕಟ್ ಆಗಿದೆ, ಇಲ್ಲಿ ಕಟ್ ಆಗಿಲ್ಲ, ಇದು ಅಲ್ಲ, ಇದು ಕಟ್ ಆಗಿದೆ, ಇದು ಕಟ್ ಆಗಿಲ್ಲ, ಇದು ಅಲ್ಲ, ಇದು ಕಟ್ ಆಗಿದೆ. ಇಲ್ಲಿ ಎರಡು ಇದಾವ, ಬಿ ಮತ್ತು ಡಿ. ಬಿ ಮತ್ತು ಡಿ ದಲ್ಲಿ ಯಾವ್ದು ಬರ್ತದೆ, ಇಲ್ಲಿ ಗೋಲಾಕಾರ ಇದು ಪೂರ್ತಿ ಮೇಲುಗಡೆ ಇದೆ, ಆದ್ರೆ ಇದು ಅಲ್ಲ. ಇನ್ನು ಕರೆಕ್ಟ್ ಆಗಿರುವಂತದ್ದು ಯಾವುದು, ಡಿ, ಸರಿಯಾದ ಉತ್ತರ ಡಿ. ಇಲ್ಲಿ ಅಂಕಿಗಳನ್ನು ಕೊಟ್ಟಿದ್ದಾರೆ, ಒಂದು ಎರಡು ನಾಲ್ಕು, ಒಂದು ಎರಡು ಮೂರು, ಇದು ಅಲ್ಲ, ಒಂದು ಎರಡು ಒಂಬತ್ತು, ಇದು ಅಲ್ಲ, ಒಂದು ಎರಡು ನಾಲ್ಕು, ಇದು ಒಂದೆರಡು ನಾಲ್ಕು, ಇಲ್ಲಿ ಎರಡು ಬರ್ತವೆ. ಇನ್ನು ಎರಡರಲ್ಲಿ ಯಾವ್ದು ಸರಿಯಾಗಿದೆ, ಮೂರು ಐದು ಎಂಟು, ಮೂರು ಐದು ಎಂಟು, ಮೂರು ಐದು ಒಂಬತ್ತು, ಇದು ಅಲ್ಲ, ಸರಿಯಾದ ಉತ್ತರ ಯಾವುದು, ಸಿ. ಇಲ್ಲಿ ಏನಾಗುತ್ತೆ, ಚಿಕ್ಕ ಚಿಕ್ಕ ವಿಷಯಗಳು ನಮ್ಗೆ ಗೊತ್ತಾಗಲಾರದಂತ ಇರ್ತವ, ಅದನ್ನು ಬಹಳ ಸೂಕ್ಷ್ಮವಾಗಿ ನಾವು ನೋಡ್ಬೇಕಾಗ್ತದೆ. ಇನ್ನಿಲ್ಲಿ ಎಲ್ಲ ಆಕಾರದಲ್ಲಿ ಇದೆ, ಇದು ಇದು ಎಲ್ಲ ಆಕಾರದಲ್ಲಿ ಇಲ್ಲ,
ಇದು ಕೂಡ ಉಲ್ಟಾ ಇದೆ ಇದು ಕೂಡ ಮೇಲುಗಡೆ ಇದೆ ಅದಕ್ಕೆ ಸರಿಯಾದ ಆನ್ಸರ್ ಬಿ ಇಲ್ಲಿ ಹೆಂಗಿದೆ ಅಲ್ಲ ಸೇಮ್ ಹಾಗೆ ಇದೆ ಇದು ಇಲ್ಲಿ ಉಲ್ಟಾ ಆಕಾರದಲ್ಲಿ ಇದೆ ಇದು ಕೂಡ ಉಲ್ಟಾ ಆಕಾರದಲ್ಲಿ ಇದರ ಮುಖ ಏನಾಗಿದೆ ಬೇರೆ ಕಡೆ ಆಗಿದೆ ಅದಕ್ಕೆ ಸರಿಯಾದ ಆನ್ಸರ್ ಡಿ ಇರುತ್ತದೆ ಇನ್ನ ಇಲ್ಲಿ 8ನೇ ಒಂದು ಉದಾಹರಣೆ ನಾವು ನೋಡಬೇಕಾದ್ರೆ ಒಂದು ಗೋಲಾಕಾರ ಇದೆ ಎಲ್ಲ ಕಡೆ ಗೋಲಾಕಾರ ಇದೆ ಓಕೆ ಇಲ್ಲಿ ಬಲಗಡೆ ಏನಾಗಿದೆ ಕಣ್ಣು ಮುಚ್ಚಿದೆ ಇದು ಬಲಗಡೆ ಕಣ್ಣು ಮುಚ್ಚಿದೆ ಇದು ಎಡಗಡೆ ಕಣ್ಣು ಮುಚ್ಚಿದೆ ಇದು ಅಲ್ಲ ಇದು ಬಲಗಡೆ ಕಣ್ಣು ಮುಚ್ಚಿದೆ ಓಕೆ ಇದು ಎಡಗಡೆ ಇದು ಬಿ ಮತ್ತು ಡಿ ಆನ್ಸರ್ ಅಲ್ಲ ಇನ್ನು ಎ ಮತ್ತು ಸಿ ದಲ್ಲಿ ನೋಡಬೇಕು ಬಾಣ ಚಿಹ್ನೆಗಳು ಎಡಕಡೆದವ ಇದು ಈ ಕಡೆ ಇದೆ ಇದು ಉಲ್ಟಾ ಆಗಿದೆ ಇದು ಸರಿಯಾಗಿದೆ ಅದಕ್ಕೆ ಸರಿಯಾದ ಆನ್ಸರ್ ಯಾವುದು ಸಿ ಈ ರೀತಿ ನಾವು ಏನು ಮಾಡಬೇಕು ಚಿತ್ರವನ್ನು ಯಥಾಸ್ಥಿತಿ ಇದು ಯಾವ ರೀತಿ ಚಿತ್ರ ಇರ್ತದಲ್ಲ ಸೇಮ್ ಇದರೊಳಗೆ ನಾಲ್ಕರಲ್ಲಿ ಒಂದು ಚಿತ್ರ ಸೇಮ್ ಇರ್ತದೆ ಅದಕ್ಕೆ ನಾವು ಅದನ್ನ ಫಿಗರ್ ಮ್ಯಾಚಿಂಗ್ ಸೇಮ್ ಮ್ಯಾಚ್ ಮಾಡಬೇಕು ಅದಕ್ಕೆ ಇದನ್ನು ಬಹಳಷ್ಟು ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಇರಬೇಕು ಎಲ್ಲರಿಗೂ ಧನ್ಯವಾದಗಳು